ನಿರ್ದೇಶಕ ಎಎಂ ಆರ್ ರಮೇಶ್ ಗೆ ಮತ್ತೊಂದು ಶಾಕ್ ಎದುರಾಗಿದೆ ವೀಕ್ಷಕರೇ ವೀರಪ್ಪನ ಹಂಗರ್ ಫಾರ್ ಕಿಲ್ಲಿಂಗ್ ವೆಬ್ ಸೀರೀಸ್ ಗೆ ಕೋರ್ಟ್ ತಡೆಯಾಜ್ಞೆಯನ್ನು ವಿಧಿಸಿದೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ತಡೆಯ ಆದೇಶವನ್ನು ನೀಡಲಾಗಿದೆ ವೆಬ್ ಸೀರೀಸ್ ನ ಯಾವುದೇ ಸ್ಕ್ರೀನಿಂಗ್ ಮಾಡುವಂತಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹಾಕುವಂತಿಲ್ಲ ಓಟಿಟಿ ಪ್ಲಾಟ್‌ಫಾರ್ಮ್ ನಲ್ಲೂ ರಿಲೀಸ್ ಮಾಡುವಂತಿಲ್ಲ ಯಾವುದೇ ಭಾಷೆಯಲ್ಲಿ ಬಗ್ಗೆ ಬಿಡುಗಡೆ ಮಾಡುವಂತಿಲ್ಲ ಸಂವಿಧಾನದ ಕಲಂ 21 ಖಾಸಗಿ ಹಕ್ಕಿನ ಧಕ್ಕೆಯ ಅಡಿಯಲ್ಲಿ ಆದೇಶವನ್ನು ನೀಡಲಾಗಿದೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೋರ್ಟ್ ಕೊಟ್ಟಿದೆ ವೀಕ್ಷಕ ವೀಕ್ಷಕರೇ ನೋಡಿ ಈಗ ಎಎಂ ಆರ್ ರಮೇಶ್ ನೈಜ ಘಟನೆಯನ್ನು ಆಧರಿಸಿ ಸಾಕಷ್ಟು ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಈಗ ಮತ್ತೊಂದು ಶಾಕ್ ಅವರಿಗೆ ವೀರಪ್ಪನ್ ಹಂಗರ್ ಫಾರ್ ಕಿಲ್ಲಿಂಗ್ ವೆಬ್ ಸೀರೀಸ್ಗೆ ಕೋರ್ಟ್ ತಡೆಯಾಜ್ಞೆಯನ್ನು ವಿಧಿಸಿರ್ತಕ್ಕಂಥದ್ದು ಸಿಟಿ ಸಿವಿಲ್ ಕೋರ್ಟ್ನಿಂದ ಈ ಒಂದು ತಡೆಯಾಜ್ಞೆಯನ್ನು ವಿಧಿಸಲಾಗಿದೆ ವೆಬ್ ಸೀರೀಸ್ನ ಯಾವುದೇ ಸ್ಕ್ರೀನಿಂಗನ್ನು ಸಹ ಮಾಡುವಂತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಹ ಹಾಕುವಂತಿಲ್ಲ ಓಟಿಟಿ ಪ್ಲಾಟ್ಫಾರಂನಲ್ಲೂ ಸಹ ರಿಲೀಸ್ ಮಾಡುವಂತಿಲ್ಲ ಯಾವುದೇ ಭಾಷೆಯಲ್ಲಿ ಈ ಬಗ್ಗೆ ಬಿಡುಗಡೆ ಮಾಡುವಂತಿಲ್ಲ ಸಂವಿಧಾನದ ಕಲಂ 21 ಖಾಸಗಿ ಹಕ್ಕಿನ ಧಕ್ಕೆಯ ಅಡಿಯಲ್ಲಿ ಈ ಒಂದು ಆದೇಶವನ್ನು ನೀಡಲಾಗಿದೆ ಆ ಮುಖಾಂತರ ಆ ಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿರ್ತಕ್ಕಂಥದ್ದು ನಮ್ಮ ಯಜಮಾನರು ವಿಚಾರಿಸಲೇ ಒಳ್ಳೇದು ನಡೆದಿದೆ ಕೆಟ್ಟದು ನಡೆದಿದೆ ನಾನು ಅದೇನು ನಾನು ಇದು ಹೇಳಿಲ್ಲ ಯಾರೇ ಮಾಡಿದ್ರು ಕೂಡ ನಮ್ಮ ಸಮ್ಮದೆ ಕೇಳ್ಕೊಂಡು ಮಾಡಬೇಕು ಇಲ್ಲ ಅಂದ್ರೆ ಮಾಡಬೇಡ ಬಿಟ್ಟು ಬಿಡಿ ಯಾಕೆ ಅವನ್ನ ಯಾರನ್ನ ನಾವು ಒಂದು ಮಾಡ್ರಿ ಅಂತ ಕರೆದಿದ್ದೀವ ನಾವು ಇಲ್ಲ ನಮ್ಮ ಉಯಿರೋ ಸಮಯಸಲ್ಲ ಉಯಿರೋ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಾ ಬದುಕಿರುವಾಗ ಈ ರೀತಿ ಕೆಟ್ಟ ಕೆಟ್ಟದಾ ತೋರಿಸಿದ್ರ ನೆಕ್ಸ್ಟ್ ನನ್ನ ಮೊಮ್ಮ ಮಕ್ಕಳುಡೆಯ ಲೈಫ್ ಏನಾಗಿರ್ದೆ ಎಲ್ಲ ಹೋದ್ರೆ ವೀರಪ್ಪನ ಮೊಮ್ಮಕ್ಕಳೇ ವೀರಪ್ಪನ ಮಕ್ಕಳು ಈಗ ಅದಂತ ರೋಡಲ್ಲೆ ನಮ್ಲೆ ತೋರಿಸ್ತಾರೆ ನಮ್ದು ಜೀವನ ಹೆಂಗ ಹಾಳು ಮಾಡ್ಕೊಡ್ತಾರೆ ಬದುಕಬೇಕಲ್ಲ ಸಮಸ್ಯೆ ಯಾಕಂದ್ರೆ ಆಲ್ರೆಡಿ ನಾನು ಸುಪ್ರೀಂ ಕೋರ್ಟ್ ವರೆಗೂ ರಮೇಶ್ ಎಂ ಆರ್ ರಮೇಶ್ ಮೇಲೆ ಕೇಸ್ ಮಾಡಿದೀವಿ ನಾವೇನು ದುಡ್ಡುಕೋಸ್ಕರ ಮಾಡಿಲ್ಲ ಲಾಸ್ಟ್ ಸುಪ್ರೀಂ ಕೋರ್ಟ್ ಒಂದು ಹೊರಗಡೆ ಕೂತ್ಕೊಂಡು ಲಾಯರ್ಗಳು ಮಾತಾಡ್ರಿ ಅಂತ ಲಾಯರ್ಗಳೇ ಮಾತಾಡಿ ನಾ ಒಂದು 25 ಲಕ್ಷ ರೂಪಾಯಿ ಕೋರ್ಟೇ ಡಿಸೈಡ್ ಮಾಡಿ ಕೊಟ್ಟಿರೋದು ಇದು ನಾ ಏನು ದುಡ್ಡು ಕೊಡಬೇಕಂತ ಕೇಳ್ಕೊಂಡು ನಾನು ಕೇಸ್ ಹಾಕಿಲ್ಲ ಚೆನ್ನೈ ಹೈಕೋರ್ಟ್ಲಿಂದ ಸುಪ್ರೀಂ ಕೋರ್ಟ್ ವರೆಗೆ ನಾವು ಮಾಡಿದ್ದು ಬಿಡುಗಡೆ ಮಾಡಬಾರ್ದು ಅಂತ ಅಟ್ಟಕಾಸಪ್ಲಿಮೇ ಹೊರಗಡೆ ಬರಬಾರ್ದು ಅಂತ ಮಾಡಿರೋದು ಅವ್ರಿಗೆ ಕೋರ್ಟ್ ಅವ್ರು ಜಡ್ಜಿ ಏನು ಹೇಳಿದ್ರು ಏನೋ ಸರಿ ಬಿಡಿ ಏನೋ ಮಾಡಿ ಆಯ್ತು ಇದು ಏನೋ ನಮ್ಮಕ್ಕೂ ನಷ್ಟಿಡ್ ಕೊಡ್ಲೇಬೇಕು ಕಾಪಿ ರೈಟ್ ಪ್ರಕಾರ ಕೊಡ್ಲೇಬೇಕಂತ ಅವ್ರು ಅತ್ತೆಸ್ ಮಾಡಿ ನಮಗ್ ಸ್ವಲ್ಪ ದುಡ್ಡು ಕೊಟ್ಟು ರಿಲೀಸ್ ಮಾಡಿ ಸರಿ ಏನೋ ಮಾಡಿಬಿಟ್ಟಿದ್ದಾರೆ ಬಿಟ್ಟು ಒಂದು ಸತಿ ಸರಿ ಏನೋ ವೆಬ್ ಸೀರೀಸ್ ವೆಬ್ ಸೀರೀಸ್ ಬಿಡವೇ ಪಾರದು ಹಿಂಗೆ ಆಲ್ರೆಡಿ ಜಗಳ ಆಗಿದ್ದಿಲ್ಲ ಯಾಕೆ ಮತ್ತೆ ಮತ್ತೆ ನನ್ನ ಪದೇ ಪದೇ ಯಾಕೆ ನನ್ನ ಯಜಮಾನರ ಹೆಸರೇ ಆಳ್ತೀರಿ ಹಾಳು ಮಾಡ್ತೀರಿ ಅದನ್ನ ಪರ್ಮಿಷನ್ ಯಾಕಂದ್ರೆ ನಾವು ಉಯಿರೋಡ ಬರ್ತಾ ಇದೀವಿ ನಮ್ಮ ಮಕ್ಕಳಿದ್ದಾರೆ ನಮ್ಮ ಯಜಮಾನರು ವಿಚಾರಿಸಲೇ ಒಳ್ಳೇದು ನಡೆದಿದೆ ಕೆಟ್ಟದು ನಡೆದಿದೆ ನಾನು ಅದೇನು ನಾನು ಇದು ಹೇಳಿಲ್ಲ ಯಾರೇ ಮಾಡಿದ್ರು ಕೂಡ ನಮ್ಮ ಸಮ್ಮದೆ ಕೇಳ್ಕೊಂಡು ಮಾಡಬೇಕು ಇಲ್ಲ ಅಂದ್ರೆ ಮಾಡಬೇಡ ಬಿಟ್ಟು ಬಿಡಿ ಯಾಕೆ ಅವನ್ನ ಯಾರನ್ನ ನಾವು ಒಂದು ಮಾಡ್ರಿ ಅಂತ ಕರೆದಿದ್ದೀವ ನಾವು ಇಲ್ಲ ನಮ್ಮ ಉಯಿರೋ ಸಮಯಸಲ್ಲ ಉಯಿರೋಡ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಾ ಬದುಕಿರುವಾಗ ಈ ರೀತಿ ಕೆಟ್ಟ ಕೆಟ್ಟದಾ ತೋರಿಸಿದ್ರ ನೆಕ್ಸ್ಟ್ ನನ್ನ ಮೊಮ್ಮ ಮಕ್ಕಳುಡೆಯ ಲೈಫ್ ಏನಾಗಿರ್ದೆ ಎಲ್ಲ ಹೋದ್ರೆ ವೀರಪ್ಪನ ಮೊಮ್ಮಕ್ಕಳೇ ವೀರಪ್ಪನ ಮಕ್ಕಳು ಈಗ ಅದಂತ ರೋಡಲ್ಲೇ ನಮ್ಲೆ ತೋರಿಸ್ತಾರೆ ನಮ್ದು ಜೀವನ ಹೆಂಗ ಹಾಳು ಮಾಡ್ಕೊಡ್ತಾರೆ ಬದುಕಬೇಕಲ್ಲ ಸಮಸ್ಯೆ ಯಾಕಂದ್ರೆ ಆಲ್ರೆಡಿ ನಾನು ಸುಪ್ರೀಂ ಕೋರ್ಟ್ ವರೆಗೆ ರಮೇಶ್ ಎಂ ಆರ್ ರಮೇಶ್ ಮೇಲೆ ಕೇಸ್ ಮಾಡಿದೀವಿ ನಾವೇನು ದುಡ್ಡುಕೋಸ್ಕರ ಮಾಡಿಲ್ಲ ಲಾಸ್ಟ್ ಸುಪ್ರೀಂ ಕೋರ್ಟ್ ಒಂದು ಹೊರಗಡೆ ಕೂತ್ಕೊಂಡು ಲಾಯರ್ಗಳು ಮಾತಾಡ್ರಿ ಅಂತ ಲಾಯರ್ಗಳೇ ಮಾತಾಡಿ ನಾ ಒಂದು 25 ಲಕ್ಷ ರೂಪಾಯಿ ಕೋರ್ಟೇ ಡಿಸೈಡ್ ಮಾಡಿ ಕೊಟ್ಟಿರೋದು ಇದು ನಾ ಏನು ದುಡ್ಡು ಕೊಡಬೇಕಂತ ಕೇಳ್ಕೊಂಡು ನಾನು ಕೇಸ್ ಹಾಕಿಲ್ಲ ಚೆನ್ನೈ ಹೈಕೋರ್ಟ್ಲಿಂದ ಸುಪ್ರೀಂ ಕೋರ್ಟ್ ವರೆಗೆ ನಾವು ಮಾಡಿದ್ದು ಬಿಡುಗಡೆ ಮಾಡಬಾರ್ದು ಅಂತ ಅಟ್ಟಕಾಸಪ್ಲಿಮೇ ಹೊರಗಡೆ ಬರಬಾರ್ದು ಅಂತ ಮಾಡಿರೋದು ಅವ್ರಿಗೆ ಕೋರ್ಟ್ ಅವ್ರ ಜಡ್ಜಿ ಏನು ಹೇಳಿದ್ರು ಏನೋ ಸರಿ ಬಿಡಿ ಏನೋ ಮಾಡಿ ಆಯ್ತು ಇದು ಏನೋ ನಮ್ಮಕ್ಕೂ ನಷ್ಟಿಡ್ ಕೊಡ್ಲೇಬೇಕು ಕಾಪಿ ರೈಟ್ ಪ್ರಕಾರ ಕೊಡ್ಲೇಬೇಕಂತ ಅವ್ರು ಅತ್ತೆಸ್ ಮಾಡಿ ನಮಗ್ ಸ್ವಲ್ಪ ದುಡ್ಡು ಕೊಟ್ಟು ರಿಲೀಸ್ ಮಾಡಿ ಸರಿ ಏನೋ ಮಾಡಿಬಿಟ್ಟಿದ್ದಾರೆ ಬಿಟ್ಟು ಒಂದು ಸತಿ ಸರಿ ಏನೋ ಈಗ ವೆಬ್ ಸೀರೀಸ್ ವೆಬ್ ಸೀರೀಸ್ ಬಿಡವೇ ಪಾರದು ಹಿಂಗೆ ಆಲ್ರೆಡಿ ಜಗಳ ಆಗಿದ್ದಿಲ್ಲ ಯಾಕೆ ಮತ್ತೆ ಮತ್ತೆ ನನ್ನ ಪದೇ ಪದೇ ಯಾಕೆ ನನ್ನ ಯಜಮಾನರ ಹೆಸರೇ ಆಳ್ತೀರಿ ಹಾಳು ಮಾಡ್ತೀರಿ ಅದನ್ನ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ಕೊಡ್ತಾರೆ ಮಂಜುನಾಥ್ ಈಗ ತಡೆಯಾಜ್ಞೆಯನ್ನು ವಿಧಿಸಿದೆ ಕೋರ್ಟ್ ಅಂತ
ಸೊ ಈ ಹಿಂದೆಯೂ ಸಹ ಅಟ್ಟಹಾಸ ಚಿತ್ರಕ್ಕೂ ಸಹ ಇದೇ ರೀತಿಯಾದಂತಹ ಒಂದಷ್ಟು ವಿಘ್ನಗಳು ಎದುರಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಿರ್ದೇಶಕರು ಕೋರ್ಟ್ನಲ್ಲಿ ಮತ್ತೆ ವಾದವನ್ನು ಮಾಡಿದ್ರು ಅಥವಾ ಫೈಟ್ ಮಾಡಿದ್ರು, ಆ ಚಿತ್ರ ಹೆಂಗೋ ರಿಲೀಸ್ ಆಗಿತ್ತು. ಸೊ ಈಗ ವೆಬ್ ಸೀರೀಸ್ ತಡೆಯಾಜ್ಞೆ, ವೆಬ್ ಸೀರೀಸ್ ಪ್ರಸಾರಕ್ಕೆ ತಡೆಯಾಜ್ಞೆಯನ್ನು ವಿಧಿಸಲಾಗಿದೆ ಅಂತ. ಸೊ ಮುತ್ತುಲಕ್ಷ್ಮಿ ಅವರ ವಾದ ಏನು, ಸೊ ಏನ್ ಮಾಹಿತಿನ ಕೊಡ್ಬೋದು ಅಂತ ಮಂಜುನಾಥ್? ಶಿವಶಂಕರ್ ಏನೋ ಕಿಲ್ಲಿಂಗ್ ವೀರಪ್ಪನ್ ಏನ್ ಸಿನಿಮಾ ಮಾಡಿದ್ರು ಎ ಆರ್ ರಮೇಶ್ ಅವರು, ಅದು ಮತ್ತೆ ಈಗ ವೀರಪ್ಪನ್ ಸಂಬಂಧಿಸಿದಂತೆ ಒಂದು ವೆಬ್ ಸೀರೀಸ್ ಅನ್ನ ಮಾಡೋದಕ್ಕೆ, ಅದ್ರಲ್ಲಿ ಕೂಡ ವೀರಪ್ಪನ್ ಕಿಲ್ಲಿಂಗ್ ಫಾರ್ ಹಂಗರ್ ಅನ್ನೋ ಒಂದು ಟೈಟಲ್ ನಲ್ಲಿ ವೆಬ್ ಸೀರೀಸ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಚಿತ್ರೀಕರಣವನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಚಿತ್ರೀಕರಣವನ್ನ ತಡೆ ನೀಡಬೇಕು ಅಂತ ಹೇಳಿ ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ ಅವರು ಸಿಟಿ ಸಿವಿಲ್ ಕೋರ್ಟ್ನ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮುತ್ತುಲಕ್ಷ್ಮಿ ಪರ ಪ್ರವೀಣ್ ಗೌಡ ವಕೀಲರು ವಾದ ಮಂಡಿಸಿ ಏನು ಈ ಒಂದು ವೆಬ್ ಸೀರೀಸ್ ಏನಿದೆ ಇದರಲ್ಲಿ ಸಾಕಷ್ಟು ಸುಳ್ಳುಗಳಿಂದ ತುಂಬಿರುವಂತಹ ಮಾಹಿತಿಯನ್ನ ತೋರಿಸಲಾಗ್ತಿದೆ. ಜೊತೆಗೆ ಏನು ಗೌಪ್ಯವಾಗಿರುವಂತ ಸಂವಿಧಾನದ ಗೌಪ್ಯತೆ ಒಂದು ಹಕ್ಕಿದೆ, ಆ ಹಕ್ಕನ್ನ ಉಲ್ಲಂಘನೆ ಮಾಡಲಾಗ್ತಿದೆ. ಹೀಗಾಗಿ ಈ ಒಂದು ವೆಬ್ ಸೀರೀಸ್ ಬಿಡುಗಡೆಗೆ ತಡೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಅಟ್ಟಹಾಸ ಸಿನಿಮಾ ಏನು ಒಂದು ಚಿತ್ರ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಸೆಟ್ಲ್ಮೆಂಟ್ ಮಾಡ್ಕೊಂಡಾಗಿತ್ತು. ಯಾಕಂದ್ರೆ ಚಿತ್ರ ಈಗಾಗಲೇ ಪೂರ್ಣಗೊಂಡಿದ್ದು, ಒಂದು ಚಿತ್ರ ತಡೆ ನೀಡಿದ್ರೆ ಸಾಕಷ್ಟು ನಷ್ಟ ಆಗುತ್ತೆ ಚಿತ್ರ ನಿರ್ಮಾಪಕರಿಗೆ. ಹಾಗಾಗಿ ಬಿಡುಗಡೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಿ, ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಒಂದು ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಮುತ್ತುಲಕ್ಷ್ಮಿ ಮತ್ತೆ ರಮೇಶ್ ಅವರು ಒಂದು ಒಪ್ಪಂದವನ್ನು ಮಾಡಿಕೊಂಡು ಮುತ್ತುಲಕ್ಷ್ಮಿಗೆ 25 ಲಕ್ಷ ರು ಹಣವನ್ನ ನೀಡಿ ಆ ಸಂದರ್ಭದಲ್ಲಿ ಒಂದು ಚಿತ್ರವನ್ನ ಅಟಾಸ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಂಡಲಾಗಿತ್ತು. ಆದ್ರೆ ಇದೀಗ ಮತ್ತೆ ವೀರಪ್ಪನ್ ಕುರಿತಾದ ಸಿನಿಮಾವನ್ನ ಮಾಡ್ತಿರುವ ಹಿನ್ನೆಲೆಯಲ್ಲಿ ಏನು ಮುತ್ತುಲಕ್ಷ್ಮಿ ಒಂದು ರಮೇಶ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ತಮ್ಮ ಅನುಮತಿ ಇಲ್ಲದೆ ಚಿತ್ರ ನಿರ್ಮಾಣ ಮಾಡ್ತಿರೋದು ಸರಿಯಲ್ಲ, ಮತ್ತೆ ಈ ಒಂದು ಚಿತ್ರ ಬಿಡುಗಡೆಯಿಂದ ನಮ್ಮ ಕುಟುಂಬ ಏನು ಕುಟುಂಬಸ್ಥರು ಗೌಪ್ಯವಾಗಿ ಬದುಕೋದಕ್ಕೆ ಆಗೋದಿಲ್ಲ, ನಮ್ಗೆ ಎಲ್ಲದ್ರ ಸಮಸ್ಯೆಗಳು ಕೂಡ ಎದುರಾಗ್ತಿದೆ, ಹೀಗಾಗಿ ತಡೆ ನೀಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಮಂಜುನಾಥ್ ನನ್ ಮತ್ತೆ ಸಂಪರ್ಕಿಸ್ತೇನೆ. ಈಗ ಸ್ವತಃ ನಿರ್ದೇಶಕರಾಗಿರುವಂತಹ ಎಂ ಆರ್ ರಮೇಶ್ ಅವರು ಇರ್ತಕ್ಕಂಥದ್ದು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ಈಗ ಬಹುಶಃ ತಮಗೂ ಸಹ ಗೊತ್ತಾಗಿರಬಹುದು ವಿಷಯ ಏನು ಅನ್ನೋದು. ಹೇಳಿ ಸರ್, ಹೇಳಿ ಸರ್. ನಾವು ಕೆವಿಟ್ ತಗೊಂಡಿದ್ವಿ, ಅವ್ರು ನಾವು ಸಿಟಿ ಕೋರ್ಟ್ ಅಲ್ಲಿ ತಗೊಂಡಿದ್ವಿ, ಅವ್ರ ಮೇಲ್ ಕೋರ್ಟ್ ಅಲ್ಲಿ ಹಾಕಿದಾರೆ ಅಷ್ಟೇ, ರಶ್ ಕಮ್ಮಿ ಮಾಡಕ್ಕೋಸ್ಕರ. ಇಟ್ಸ್ ಹೇಳಿ. ಓಕೆ, ಅಂದ್ರೆ ಸರ್ ಈಗ ತಡೆಯಾಜ್ಞೆ ವಿಧಿಸಲಾಗಿದೆ ಅಂತಂದ್ರೆ ತಮ್ಮ ಮುಂದಿನ ಫೈಟ್ ಯಾವ ರೀತಿ ಆಗಿರ್ಬೋದು ಸರ್? ಕಾನೂನು ಕೋರ್ಟ್ ಕೋರ್ಟ್ ಅಲ್ಲಿ ಹೋದ್ಮೇಲೆ ಕೋರ್ಟ್ಗೆ ಇದನ್ನ ಬಿಡ್ತೀವಿ. ಅವರು ಮಾಮೂಲಿ ಹೋಗ್ತಾ ಇರ್ತಾರೆ, ಅವ್ರು ಅವ್ರಿಗೆ ಅಧಿಕಾರ ಇದೆ ಕೋರ್ಟ್ಗೆ ಹೋಗ್ಲಿಕ್ಕೆ. ಸೊ ಈಗ ಸಿಟಿ ಸಿವಿಲ್ ಕೋರ್ಟ್ ತಡೆಯಾಜ್ಞೆ ನೀಡಿರ್ತಕ್ಕಂಥದ್ದು, ಸೊ ಮುಂದೆ ತಾವು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾದಂತ ಸಾಧ್ಯತೆ ಏನ್ ಹೇಳಿ? ಈಗ ಸಿಟಿ ಸಿವಿಲ್ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಸರ್, ಸೊ ಈಗ ಮುಂದೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗಬಹುದಾದಂತ ಸಾಧ್ಯತೆ? ನಾನು ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಪರ್ಮಿಷನ್ ತಗೊಂಡಿದ್ದೀನಿ, ನೋಡೋಣ ಅದನ್ನೆಲ್ಲ ಹೇಳೋಣ. ಓಕೆ, ಅಂದ್ರೆ ಸರ್ ಅವ್ರ ವಾದ ಏನಂದ್ರೆ ಈಗ ವೀರಪ್ಪನ್ ಸತ್ತಾಗಿದೆ, ಆದ್ರೆ ನಮ್ಮ ಮಕ್ಕಳು ಜೊತೆಗೆ ಮರಿ ಮಕ್ಕಳಿಗೆ ಅಂದ್ರೆ ಮೊಮ್ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋದು ಅವ್ರ ವಾದ ಸರ್. ಇದು ಈಗ ಒಂದು 10 ಬುಕ್ಗಳು ಬಂದಿದೆ, ನಾನು ಪಿಕ್ಚರ್ ತೆಗ್ದಿದ್ದೀನಿ, ಕಿಲಿಂಗ್ ವೀರಪ್ಪನ್ ಬಂದಿದೆ, ಸುಮಾರು ಸೀರಿಯಲ್ಗಳು ಬಂದಿದೆ. ಇನ್ನ ಅವ್ರು ಯಾವ್ದು ಇದ್ರಲ್ಲಿ ತೊಂದರೆ ಆಗತ್ತೆ ಹಾಗಾದ್ರೆ ಅವರಾಗೇ ಹೇಳ್ಕೋಬೇಕು, ನಾವು ವೀರಪ್ಪನ್ ಕಡೆಯವರು, ನಾವು ವೀರಪ್ಪನ್ ಕಡೆಯವರು ಅಂತ ಅವರೇ ಹೋಗಿ ಹೇಳ್ಕೋಬೇಕು, ಹೇಳೋ ತರ ಇದೆ. ಈಗ ಅವ್ರ ಮರಿ ಮಕ್ಕಳಿಗೆಲ್ಲ ಹೋಗಿ ನಾನ್ ವೀರಪ್ಪನ್ ಕಡೆಯವರು ಅದು ಯಾವ ರೀತಿ ಹೇಳ್ಕೊಳ್ತಾರೆ? ಓಕೆ ಸರ್, ಅಂದ್ರೆ ಈಗ ಅವ್ರ ಕಾಂಪನ್ಸೇಷನ್ ಅದು ಕೇಳಿದೆ, ಯಾಕಂದ್ರೆ ಅಟ್ಟಹಾಸ ಚಿತ್ರದಕ್ಕೂ ಇದೇ ತರ ಆಗಿತ್ತು, ಅವ್ರ ಕಾಂಪನ್ಸೇಷನ್ ಕೊಟ್ರಂತೆ. ಕಾಂಪನ್ಸೇಷನ್ 25 ಲಕ್ಷ ಕೊಟ್ಟಿದ ತಕ್ಷಣ ಮರಿ ಮಕ್ಕಳೆಲ್ಲ ಸರಿ ಹೋಗ್ತಾರ, ಆಲ್ರೆಡಿ ತಗೊಂಡಿದಾರಲ್ಲ ನನ್ನ ಹತ್ರ 25 ಲಕ್ಷ, ಮರಿಗಳೆಲ್ಲ ದುಡ್ಡು ಕೊಟ್ಟರೆ ಸರಿ ಹೋಗುತ್ತಾ? ನೀವ ಹೇಳೋದ್ರಲ್ಲೇ ಕಾಂಟ್ರಡಿಕ್ಷನ್ ಇದೆ ನೋಡಿ, ಅವ್ರಿಗೆ ಇದು ತೊಂದ್ರೆ, ಬಟ್ ದುಡ್ಡು ಕೊಟ್ಟಿದ ತಕ್ಷಣ ಅದು ಕಾಂಪನ್ಸೇಟ್ ಆಗಿ ಹೋಗುತ್ತೆ. ಅಂದ್ರೆ ಮೋಸ್ಟ್ಲಿ ಅದೇ ದುಡ್ಡುಗೋಸ್ಕರ ಬಹುಶಃ ಈ ರೀತಿಯಾಗಿ ಅದೆಲ್ಲ ನಿಮ್ಗೆ ಗೊತ್ತಾಗತ್ತಲ್ಲ. ಓಕೆ, ನಾನು ಏನ್ ಹೇಳೋದಿದೆ ನಿಮ್ಗಳಿಗೆ ಗೊತ್ತಾಗತ್ತೆ. ಓಕೆ ಸರ್, ಅಂದ್ರೆ ಅವರು ಒಂದು ಪ್ರಬಲವಾದ ವಾದ ಮಂಡಿಸ್ತಾ ಇದ್ರೆ ಅಂದ್ರೆ ನಮ್ಮ ಮುಂದಿನ ಜನರೇಷನ್ ಇದರಿಂದ ತೊಂದರೆ ಆಗುತ್ತೆ ಅನ್ನೋದಂದ್ರೆ ತಮ್ಮ ವಾದ ಯಾವ ರೀತಿ ಇರ್ಬೋದು ಸರ್? ಅಂದ್ರೆ ಈ ಚಿತ್ರದ ಅವ್ರು ಮಾತ್ರ ಅಲ್ಲ, ಈಗ ಪೊಲೀಸರು 126 ಜನ ಸತ್ತಿದಾರಲ್ಲ ವೀರಪ್ಪನ್ ಆಕ್ಷನ್ ಅಲ್ಲಿ, ಅವ್ರಿಗೆಲ್ಲ ಹೇಗೆ ಅವರು ಇದ್ ಮಾಡ್ಕೊಡ್ತಾರಂತೆ? ಈಗ ಸುಮಾರು ಜನ ಸತ್ತಿಯಾರಲ್ಲ, ಪೊಲೀಸರು ಸತ್ತಿದ್ದಾರೆ, ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳೋದು ಯಾರು? ಹಿಸ್ಟ್ರಿ ಈ ತರ ಇನ್ನೊಬ್ಬ ವೀರಪ್ಪನ್ ಹುಟ್ಟಬೇಕು ಅಂತಾರ ಬೇಡ ಅಂತಾರ ಅವರು? ಈ ತರ ವೀರಪ್ಪನ್ನು
ಈ ತರ ಮತ್ತೆ ಹುಟ್ಟಬೇಕಾ ಹುಟ್ಟಬಾರ್ದ? ಒಂದು ಹಿಸ್ಟ್ರಿನ ಬರೆಯೋದು ಮತ್ತೆ ರಿಜಿಸ್ಟರ್ ಮಾಡೋದು ನಿಮ್ಮ ಮೀಡಿಯಾದವ್ರ ಕರ್ತವ್ಯ. ನೀವು ಅದನ್ನೇ ಮಾಡ್ತಿರ್ತೀರ, ಎಸ್ ಎಲ್ ವೀರಪ್ಪನ್ ತೋರಿಸಿರ್ತೀರ. ನಾನು ಅದನ್ನೇ ಮಾಡ್ತಿರ್ತೀನಿ. ನಾನು ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿ ಏನ್ ಮಾಡಕ್ ಆಗ್ತೋ ಅದನ್ನೇ ಮಾಡ್ತೀನಿ. ಒಬ್ಬ ಜರ್ನಲಿಸ್ಟ್ ಏನ್ ನೋಡ್ತಾನೋ, ಆಮೇಲೆ ಎಷ್ಟು ಜನ ಪೊಲೀಸ್ ಆಫೀಸರ್ ಸಫರ್ ಮಾಡಿದ್ದಾರೆ, ಎಷ್ಟು ಜನ ಕೆಎಸ್ ಆರ್ ಪಿ ಅವ್ರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಪೊಲೀಸ್ ಅವ್ರು ಸತ್ತಿದ್ದಾರೆ, ಅದನ್ನೆಲ್ಲ ಯಾರು ಹೇಳೋದು? ಸರ್ ಅಂದ್ರೆ ಈಗ ಸರ್ ಸೈನೈಡ್ ಮೂವಿ ರಿಲೀಸ್ ಆದಾಗ ಕೆಲವೊಂದು ವಿಚಾರಗಳು ಖಂಡಿತ ಯಾರಿಗೂ ಗೊತ್ತಿರಲಿಲ್ಲ. ಚಿತ್ರ ನೋಡಿದ ಮೇಲೆ ಗೊತ್ತಾಗಿದ್ದು ಒಂದಷ್ಟು ಸೂಕ್ಷ್ಮತೆಗಳು ಈ ರೀತಿಯಾಗೂ ಇತ್ತ ಅನ್ನೋದು. ಸೊ ಬಹುಶಃ ಇದರಿಂದಲೂ ಸಹ ಒಂದಷ್ಟು ಸತ್ಯಗಳು ಅಥವಾ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರಬಹುದು ಅಂತ. ಸುಮಾರು ವಿಷಯಗಳಿದೆ. ಎಸ್ ಎಸ್ ಓಕೆ. ಇದರಲ್ಲಿ ಹೇಳುವಂತದ್ದು ಸಾಕಷ್ಟು ಇದೆ. ಇದರಲ್ಲಿ ತುಂಬಾ ವಿಷಯಗಳಿದೆ ಹೇಳೋದು. ಓಕೆ ಓಕೆ. ಅದೇ ತಮಗೆ ಯಾವ ರೀತಿಯಾಗಿ ಚಾಲೆಂಜಸ್ ಎದುರಾಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ, ಅದನ್ನ ಯಾವ ರೀತಿಯಾಗಿ ತಾವು ಫೇಸ್ ಮಾಡ್ತಾ? ಈಗ ನೋಡಿ, ನಮ್ಗೇನೆ ಈಗ ಶಂಕರ್ ಬಿದ್ದಿರೋರು ಇದಾರೆ, ಕೆಪ್ಪಯ್ಯನವ್ರು ಇದಾರೆ, ರಾಮಕೃಷ್ಣ ಪ್ರಸಾದ್ ಅವ್ರು ಇದಾರೆ, ಮಿರ್ಜಿ ಅವ್ರು ಇದಾರೆ, ಆಮೇಲೆ ಇನ್ನು ಎಷ್ಟು ಜನ ಇದಾರೆ ಪೊಲೀಸ್ ಆಫೀಸರ್. ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕು, ಎಷ್ಟ್ ಜನ ಪೊಲೀಸ್ ಆಫೀಸರ್ಸ್ ಅಲ್ಲೋಗಿ ಸಫರ್ ಮಾಡಿದಾರಲ್ಲ, ಅವ್ರನ್ನೆಲ್ಲ ಅವ್ರ ಬಗ್ಗೆ ಎಲ್ಲ ಯಾರು ಹೇಳ್ತಾರೆ? ಹೆಂಗ್ ಗೊತ್ತಾಗತ್ತೆ ಹೋಗ್ಲಿ ಏನ್ ನಡೀತು ಅಂತ ಅಲ್ಲಿ. ಇವಾಗ ಎಲ್ಲ ಬುಕ್ ಬರೆದವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಪ್ರತಿಯೊಬ್ರು ಬುಕ್ ಬರ್ದಿರೋರು ಅವ್ರಿಗೆ ಏನ್ ಗೊತ್ತೋ ಅದನ್ನ ಮಾತ್ರ ಹೇಳಿದ್ದಾರೆ. ಹಂಗಾರ ಬುಕ್ ಬರ್ದವ್ರಿಗೆಲ್ಲ ಇವ್ರ ಕೇಸ್ ಹಾಕಲ್ಲ, ಯಾಕೆ ಹೇಳಿ ಬುಕ್ ಅಲ್ಲಿ ಏನು ಸಿಕ್ಕಲ್ಲ ಅಂತ ಗೊತ್ತವ್ರಿಗೆ. ಸರ್ ತಾವು ಮುತ್ತುಲಕ್ಷ್ಮಿ ಅವ್ರ ಜೊತೆ ಮಾತನಾಡಿದ್ರೆ ಸರ್ ಡೈರೆಕ್ಟ್ ಆಗಿ ಮಾತನಾಡುವಂತ? ನಾನೇ ಹೋಗಿದ್ದೀನಿ ಸರ್, ಸ್ವತಃ ಅವ್ರನ್ನ ಭೇಟಿ ಮಾಡಿದೀನಿ ಸರ್ ಬೆಂಗಳೂರಿನಲ್ಲಿ. ಅವ್ರನ್ನ ಆಕ್ಟ್ ಮಾಡಕ್ಕೂ ಹೇಳಿದ್ದೆ, ಅದಾದ್ಮೇಲೆ ಅವರು 1.5 ಕೋಟಿ 2 ಕೋಟಿ ಕೇಳಿದ್ರು. ಆಗಲ್ಲಮ್ಮ, ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಾದ್ಮೇಲೆ ಅವ್ರು ಕೇಳ್ತಾರೆ ಸರ್, 3 ಕೋಟಿ ಕೇಳ್ತಾರೆ, 5 ಕೋಟಿ ಕೇಳ್ತಾರೆ, 10 ಕೋಟಿ ಕೇಳ್ತಾರೆ, ಕೇಳ್ತಾರೆ. ಅವ್ರಿಗೆ ಅವ್ರಿಗೇನೋ ತೊಂದ್ರೆ ಇದ್ರೆ ಕೋರ್ಟ್ ಹೋಗ್ತಾರೆ, ಹೋಗಿದಾರೆ ಬಿಡಿ, ಈಗ ಈಗ ಏನಂತೆ ಕೋರ್ಟ್ ಹೋದ್ರೆ ನಾವು ಹೋಗ್ತೀವಿ ಕೋರ್ಟ್ಗೆ. ತಡ ಆದ್ರೂ ಪರವಾಗಿಲ್ಲ ಅಂತ ಸರ್. ಏನ್ ಏನ್ ಇದೇನ್ ತಡೀರಿ, ಕೋರ್ಟ್ ಅಲ್ಲಿ ನೋಡ್ತಾರೆ, ತಿರ್ಗಾ ಅಬ್ಸರ್ವ್ ಮಾಡ್ತಾರೆ, ನಾವ್ ಏನ್ ಹೇಳಿದೀವಿ ಅಂತ ಕೇಳ್ತಾರೆ. ಹಂಗಂದ್ರೆ ಬೇರೆಯವರ ಬಗ್ಗೆ ಎಲ್ಲ ನಾವು ಮಾತಾಡ್ಲೇಬಾರ್ದ? ಬರೀ ಅವ್ರ ಯಜಮಾನ್ರೇನಾ? ಬೇರೆಯವರು ಅವ್ರ ಯಜಮಾನ್ರಿಂದ ಇದು ಅನ್ಯಾಯ ಆಗಿರುತ್ತಲ್ಲ, ಅವರಲ್ಲ ಅವ್ರ ಬಗ್ಗೆ ಎಲ್ಲ ಯಾರು ಹೇಳೋದು? ಪೊಲೀಸರ ಬಗ್ಗೆ ಯಾರು ಹೇಳ್ತಾರೆ? ಎಸ್ ಖಂಡಿತ ಸರ್. ಇದು ಒಬ್ಬ ಒಬ್ಬ ಪ್ರಜೆ ಆಗಿ ನನ್ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಈ ತರ ಒಂದ್ ವ್ಯಕ್ತಿ ಇರ್ಬೇಕಾ ಬೇಡವಾ ಅಂತ ಹೇಳ್ತೀನಿ ಲಾಸ್ಟ್ ಅಲ್ಲಿ. ಸಮಾಜಕ್ಕೆ ಈ ತರ ಒಂದು ವೀರಪ್ಪನ್ ಅಂತ ವ್ಯಕ್ತಿ ಬೇಕಾ ಬೇಡವಾ? ಅದು ಆಮೇಲೆ ಅಣ್ಣವರು ಏನ್ ತಪ್ಪು ಮಾಡಿದ್ರು ಅಂತ ಅಣ್ಣವ್ರು ಕಿಡ್ನಾಪ್ ಮಾಡ್ತಾರೆ? ಎರಡು ಗೌರ್ಮೆಂಟ್ ನ ಸ್ಟ್ಯಾಂಡ್ ಸ್ಟಿಲ್ ಮಾಡಿದ್ರಲ್ಲ, 100 ಕೋಟಿ ನಷ್ಟ ಆಯ್ತಲ್ಲ, ಅದನ್ನೆಲ್ಲ ಕೇಳಿದ್ರ ಅವ್ರನ್ನ? ಅವ್ರ ಯಜಮಾನ್ರು ಇಷ್ಟು ಅದು ಘನಕಾರ್ಯನಾ? ಯಜಮಾನ್ ಓಲಿ ಅಣ್ಣವ್ರಿಗೂ ಅವ್ರಿಗೆ ಏನ್ ಸಂಬಂಧ? ಓಕೆ. ಇವಾಗ ಇವ್ರು ಏನಾದ್ರು ಹೇಳೋದಾದ್ರೆ ಯಾರೋ ಒಬ್ಬನ್ನ ಪೊಲೀಸರು ಹೊಡೆದ್ರು ಅಂದ್ರೆ ಪೊಲೀಸರ ಮೇಲೆ ಇವರು ಆಕ್ಷನ್ ತಗೊಳ್ತಾರೆ. ಓಕೆ. ಆನೆಗಳು ಇವ್ರ ಸ್ವಂತಾನ? ಆನೆಗಳೆಲ್ಲ ಇವ್ರ ಸ್ವಂತಾನ? ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಇವ್ರ ಸ್ವಂತದ್ದ? ಗಂಧದ ಮರಗಳು ಇವರೆಲ್ಲ ಸ್ವಂತದ್ದ? ಸರ್ ಅವ್ರು ಯಾವ ರೀತಿಯಾಗಿ ಪೋರ್ಟ್ರೇ ಮಾಡ್ತಿದಾರೆ ಅಂದ್ರೆ ತನ್ನ ಗಂಡನ್ಗೆ ಅನ್ಯಾಯ ಆಯ್ತು, ಹಾಗಾಗಿ ಅದ್ರ ಅನ್ಯಾಯಕ್ಕೆ ಅನ್ಯಾಯ ಆಯ್ತು ಅಂತ ಹೇಳಕ್ಕೆ ಅವ್ರಿಗೆ ಅಧಿಕಾರ ಇದ್ಮೇಲೆ ಇಷ್ಟ್ ಜನ ಪೊಲೀಸರು ಸತ್ರು, ಇಷ್ಟ್ ಜನ ನಾಗರಿಕರು ಸತ್ರು, ಆಮೇಲೆ ಅಣ್ಣವ್ರು ಕಿಡ್ನಾಪ್ ಮಾಡಿದ್ರು, ಅವ್ರಿಗೆಲ್ಲ ಏನ್ ಉತ್ತರ ಕೊಡ್ತೀರಾ? ಚಾನಲ್ ಅವ್ರು ನೀವು ಕೇಳ್ಬೇಕು ಅವ್ರನ್ನ ಇದನ್ನೆಲ್ಲ. ಅವ್ರು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನಿಮ್ ಯಜಮಾನ ಇಷ್ಟೊಂದು ತಪ್ಪು ಮಾಡಿದನಲ್ಲ, ಅದನ್ನ ಹೆಂಗ್ ಕೇಳ್ತೀರಾ ಅಂತ ಹೆಂಗಾರ ಕೇಳಿದಿರಾ? ಖಂಡಿತ ಸರ್. ಸರ್ ನಿಜಕ್ಕೂ ಟ್ರೈಲರ್ ನಾವು ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿದೆ ಸರ್. ಈಗಾಗಲೇ ಸಾಕಷ್ಟು ಅದು ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು, ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬರ್ಲಿ ಅದು. ಅವ್ರು ಪ್ರೆಸ್ ಮೀಟ್ ಮಾಡಿದಾಗಲೇ ತಾವು ಕೇಳ್ಬೇಕಿತ್ತಲ್ಲಿ, ಇಲ್ಲಿ ಬಂದಿರ್ತಾನೆ ಬೆಂಗಳೂರಲ್ಲಿ, ಕೇಳ್ಬೇಕು ನೀವು ಇದನ್ನೆಲ್ಲ. ಖಂಡಿತ ಖಂಡಿತ ಸರ್. ಇಷ್ಟು ಜನ ಪೊಲೀಸರು ಸತ್ತಿದ್ದಾರೆ, ಇಷ್ಟು ಜನ ನಾಗರಿಕರು ಸತ್ತಿದ್ದಾರೆ, ಇಷ್ಟು ಆನೆಗಳು ಸತ್ತಿದೆ, ಇಷ್ಟು ಜಿಂಕೆಗಳು ಸತ್ತಿದೆ, ಇಷ್ಟು ಕೋತಿಗಳು ಸತ್ತಿದೆ, ಇಷ್ಟು ಸ್ಯಾಂಡ್ಲ್ವುಡ್ ನ ತಗೊಂಡೋಗಿದ್ದಾರೆ, ಅದನ್ನೆಲ್ಲ ಯಾರು ಕೇಳೋದು? ಖಂಡಿತ ಸರ್. ಎಸ್ ಖಂಡಿತ, ತಮ್ಮ ಪ್ರಶ್ನೆಗಳು ಖಂಡಿತವಾಗ್ಲೂ ಅವ್ರಿಗೆ ತಲುಪುತ್ತೆ ಅನ್ನೋದು, ಜೊತೆಗೆ ಮಾಧ್ಯಮದವರಾಗಿ ನಾವು ಸಹ ಅವರು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಇದೆಲ್ಲ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಕೇಳ್ತೀವಿ. ಧನ್ಯವಾದ ಟಿವಿ5 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಎಸ್.